ನಮಸ್ಕಾರ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಅಷ್ಟೇ ಸ್ವಲ್ಪ ಹಿಂದೆ ಬನ್ನಿ. ಈಗ ಪ್ರಯತ್ನ ಬುದ್ಧಿ ಒಂದ್ ಸ್ವಲ್ಪ ಈ ಕಡೆ ಬಂದ್ಬಿಡಿ ಅಂತೀರ ಅವ್ರೆ. ಒಂದು ಸೋಪಾನ ಕಟ್ಟೆ ಮತ್ತೆ ರಕ್ಷಣಾ ಈ ಒಂದು ಕಾಮಗಾರಿಯಿಂದ ನಾವು ಜನಸಂಪರ್ಕ ಸಭೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ನಮ್ಮನ್ನ ಈ ಜಾಗಕ್ಕೆ ಕರೆತಂದು ಇಲ್ಲೇ ನಮಗೆ ವೀಕ್ಷಣೆ ಮಾಡಿಸಿ ಇಲ್ಲಿ ಒಂದು ಸೋಪಾನ ಕಟ್ಟೆ ಹಾಕಬೇಕು, ಜೊತೆಗೆ ಒಂದು ತಡೆಗೋಡೆ ಬ್ಯಾರಿಯರ್ಸ್ ಕೂಡ ಆಗಬೇಕು ಅನ್ನೋದನ್ನು ನಮಗೆ ಮನವಿಯನ್ನು ಮಾಡಿಕೊಂಡ್ರು. ಆನಂತರ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿಗೆ ಇದನ್ನು ಎಸ್ಟಿಮೇಟನ್ನು ಮಾಡಿ ಆ್ಯಕ್ಷನ್ ಪ್ಲ್ಯಾನ್ ರೂಪಿಸಿ ನಾವು ಹೇಳಿದ್ದು. ಅದರಂತೆ ಅವರು ಎಸ್ಟಿಮೇಟನ್ನು ಸರ್ಕಾರಕ್ಕೆ ಮಾಡಿಕೊಟ್ಟಂಥ ಮೇಲೆ ಮಾನ್ಯ ಸಚಿವರು, ಸಣ್ಣ ನೀರಾವರಿ ಸಚಿವರು ಬೋಸರಾಜ್ ಅವರು ನಮಗೆ ಸುಮಾರು 5 ಕೋಟಿಯಷ್ಟು ಅನುದಾನವನ್ನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನಮಗೆ ನೀಡಿದಂಥದ್ದು. ಅವರ ಒಂದು ಮಾನ್ಯ ಶಾಸಕರಾದಂಥ ಯುವರಾಜ್ ಜನಪ್ರಿಯ ಶಾಸಕ ದರ್ಶನ್ ಭುವನ, ಇದು ಉಳ್ಳಳ್ಳಿ ಹೋಬಳಿ ಕೇಂದ್ರ ಸ್ಥಾನ, ನಾವು ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಅಂಥೇಳಿ ಅವರ ಅಪೇಕ್ಷೆ ಮೇರೆಗೆ ನಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 4.5 ಕೋಟಿ ರೂಪಾಯಿ ಅನುದಾನವನ್ನು ಮಾನ್ಯ ಶಾಸಕರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮೊದಲ ಭಾಗವಾಗಿ ಉಳ್ಳಳ್ಳಿನಲ್ಲಿ ಇವತ್ತು 1 ಕೋಟಿ ರೂಪಾಯಿ, ಮತ್ತೊಂದು ನಂದಿಗೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕಕ್ಕೆ 16 ಮಂಟಪದಿಂದ ಅಯ್ಯಪ್ಪ ಸ್ವಾಮಿ ಒಂದು ಆಗಿದೆ, ಅಯ್ಯಪ್ಪ ಸ್ವಾಮಿಯಿಂದ ಎಡಭಾಗಕ್ಕೆ ಅದು ಅಲ್ಲಿ ಕೂಡ ಆಗಿ 1 ಕೋಟಿ ರೂಪಾಯಿ ಅನುದಾನ ಆಗಿದೆ. ಉಳಿದಂತೆ ನಮ್ಮ ಸಂಗಮ ಮಹಾದೇವ ತಾತ ಜೊತೆಗೆ ಹತ್ರ ಅಲ್ಲೂ ಕೂಡ ಒಂದು ತಡೆಗೋಡೆಯನ್ನು ಮಾಡಿ ಅಲ್ಲೂ ಕೂಡ ಏರ್ಪಾಡಾಗಿದೆ. ಅದಲ್ಲದೆ ಎರಡು ಕಡೆ ಹೊಸಿಡುವಂಡಿ ಬಡಿಯೂರಳ್ಳಿ ಮತ್ತು ಹೊಸಿಡು ಬರತಕ್ಕಂಥ ಅದರಲ್ಲಿ ಅಲ್ಲಿ ಎತ್ತರ ಮಾಡಿ ನೀರನ್ನು ಶೇಖರಣೆ ಮಾಡಿ ಇಷ್ಟು ಕಾರ್ಯಕ್ರಮಗಳನ್ನು ಅಂದರೆ 23-24 ತಾಲೂಕಿನ ಆಯವ್ಯದಲ್ಲಿ ಮಂಜೂರಾಗಿದ್ದರು. ಇವತ್ತು ಅದರ ಪೂರಕವಾಗಿ ಇವತ್ತು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಮಾನ್ಯ ಶಾಸಕರು ಈ ಕಾರ್ಯಕ್ರಮದಲ್ಲಿ